sir, Sadashiv sir. Madam, now angular triangles and congruency triangles. ನಾನು ಬಂದ್ಬಿಟ್ಟು ಸೆವೆಂತ್ ನೈನ್ತ್ ಮತ್ತು ಏಟ್ ಮೂರು ಕ್ಲಾಸಿಗೆ ಇದನ್ನ ಜಿಯೋಜಿಬ್ರಾನ ಯೂಸ್ ಮಾಡಿದೆ ಮೇಡಮ್. ಏಟ್ ಕ್ಲಾಸ್ ನಲ್ಲಿ ಗ್ರಾಫ್ ತಿಳಿಸಬೇಕಾದ್ರೆ ನಮ್ಗೆ ತುಂಬಾ ಅನುಕೂಲ ಆಯ್ತು ಮೇಡಮ್. ಅಂದ್ರೆ ಎಕ್ಸಾಕ್ಟ್ ಆಗಿ ಪಾಯಿಂಟ್ ಅನ್ನ ನಾವು ಅಲ್ಲಿ ಸೈಡ್ ಅಲ್ಜಿಬ್ರಾ ತೋರಿಸ್ತಲ್ಲ ಮೇಡಮ್, ಈ ಪಾಯಿಂಟ್ ನಲ್ಲಿ ಇಷ್ಟ್ರೆ ಇದೇ ಕೋಆರ್ಡಿನೇಟ್ಸ್ ಬರುತ್ತೆ ಅಂತೇಳಿ, ಅದನ್ನ ನಾವು ಹುಡುಗರಿಗೆ ತೋರಿಸಿ ಅದು ಕರೆಕ್ಟ್ ಲೈನ್ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ಬೋದು ಮೇಡಮ್. ನಾವು ಬ್ಲಾಕ್ ಬೋರ್ಡ್ ಮೇಲೆ ತೆಗೆದಾಗ ಅವ್ರಿಗೆ ಎಕ್ಸಾಕ್ಟ್ ಪಾಯಿಂಟ್ಸ್ ಅನ್ನ ಗುರುತಿಸ್ಲಿಕ್ಕೆ ನಮ್ಗೆ ಅವ್ರಿಗೆ ತೋರಿಸ್ಲಿಕ್ಕೆ ಅನುಕೂಲ ಆಗ್ತಿರ್ಲಿಲ್ಲ. ನಾವಿಲ್ಲಿ ಜಿಯೋಜಿಬ್ರಾದಲ್ಲಿ ಗ್ರಾಫ್ ಅನ್ನ ಯೂಸ್ ಮಾಡೋದ್ರಿಂದ ಅವ್ರಿಗೆ ಎಕ್ಸಾಕ್ಟ್ ಪಾಯಿಂಟ್ ಅನ್ನ ನಾವು ತೋರಿಸಿ ಅವ್ರಿಗೆ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಹೆಲ್ಪ್ ಆಯ್ತು ಮೇಡಮ್. ಆಮೇಲೆ ನೈನ್ತ್ ದಲ್ಲಿ ಸರ್ಕಲ್ಸ್ ಇದೆಯಲ್ಲ ಮೇಡಮ್, ಅದು ಆಂಗಲ್ ಸಬ್ಟೆಂಡೆಡ್ ಬೈ ಅಂತೇಳಿ, ಅದನ್ನ ನಾವು ಎಕ್ಸಾಕ್ಟ್ ಆಗಿ ನಮ್ದು ಎರಡು ಈಕ್ವಲ್ ಕಾರ್ಡ್ಸ್ ಅನ್ನ ತಗೊಂಡು ಅದನ್ನ ಮೂವ್ ಮಾಡಿದ್ರು ಕೂಡ ನಮ್ದು ಸೆಂಟರ್ ಆಂಗಲ್ ಚೇಂಜ್ ಆಗಲ್ಲ ಅನ್ನೋದನ್ನ ನಾವು ಅಗ್ದಿ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ಬೋದು ಮೇಡಮ್. ಓಕೆ ಓಕೆ, ಸೊ ಅದಕ್ಕೆ ನೀವೇ ಕ್ರಿಯೇಟ್ ಮಾಡಿದ್ರಾ ಸರ್ ಜಿಯೋಜಿಬ್ರಾ? ನಾನು ಕ್ರಿಯೇಟ್ ಆಗಿದೆ ಮೇಡಮ್. ಆಮೇಲೆ ಇನ್ನು ಕೆಲವೊಂದು ಇದ್ರೊಳಗೆ ಜಿಯೋಜಿಬ್ರಾಗೆ ಕೆಲವೊಂದು ಫೈಲ್ಸ್ ಅನ್ನ ಡೌನ್ಲೋಡ್ ಮಾಡಿದ್ದೆ ಮೇಡಮ್, ಅವನು ಉಪಯೋಗ ಮಾಡ್ಕೊಂಡು ಕ್ಲಾಸ್ ಮಾಡಿದೆ ಮೇಡಮ್. ಹುಡುಗರು ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಮೇಡಮ್, ಯಾಕಂದ್ರೆ ಅವ್ರಿಗೆ ಟೆಕ್ನಾಲಜಿಯಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಅವರು ಜಾಸ್ತಿ ಇದನ್ನ ಅಂದ್ರೆ ಕಾನ್ಸಂಟ್ರೇಷನ್ ಮಾಡಿ ನೋಡ್ತಾರೆ ಮೇಡಮ್. ಓಕೆ ಓಕೆ, ವೆರಿ ನೈಸ್. ಸೊ ಕ್ಲಾಸ್ ರೂಮ್ ಅಲ್ಲಿ ಆದಂತ ಏನಾದ್ರೂ ಡಿಸ್ಕಷನ್ ಅಥವಾ ಯಾವ್ದಾನ ಪ್ರಶ್ನೆಗಳು ಮಕ್ಕಳು ಕೇಳಿದ್ದು ಅಥವಾ ನೀವು ಕೇಳಿದ ಏನಾದ್ರೂ ಇದೆಯಾ ಸರ್, ಅದು ಹಂಚ್ಕೋಬಹುದಾ? ಅಂದ್ರೆ ಯಾವ ತರ ಡಿಸ್ಕಷನ್ ಆಯ್ತು ಅಂದ್ರೆ, ನೀವ್ ಜಿಯೋಜಿಬ್ರಾ ಫೈಲ್ ನಲ್ಲಿ ಈಗ ನೀವ್ ಹೇಳ್ದಂಗೆ ಆಂಗಲ್ ಸಬ್ಟೆಂಡೆಡ್ ನ ಅದು ಲೈಕ್ ಮೂವ್ ಆಗ್ತಾ ಇರೋವಾಗ್ಲೂ ಆಂಗಲ್ ಅಷ್ಟೇ ಇರತ್ತೆ ಅಂತ ತೋರಿಸಿದ್ರಿ ಅಂತ. ಸೊ ಆ ಟೈಮಲ್ಲಿ ಏನಾದ್ರೂ ಮಕ್ಕಳದು ಡಿಸ್ಕಷನ್ ಆಯ್ತಾ ಅಥವಾ ಅವ್ರಿಗೆ ಅದಕ್ಕೆ ಮುಂಚೆ ಏನಾದ್ರೂ ಕನ್ಫ್ಯೂಷನ್ಸ್ ಇತ್ತಾ? ಅಂದ್ರೆ ಮೇಡಮ್, ನಾವು ಸ್ಟಾರ್ಟಿಂಗು ಅದು ಬೋರ್ಡ್ ಮೇಲೆ ನಾವೇ ಸರ್ಕಲ್ ರಫ್ ಡಯಾಗ್ರಾಮ್ ತೆಗೆದು ಅವ್ರಿಗೆ ಈ ರೀತಿ ಇರುತ್ತೆ ಅಂತೇಳಿ ಕಾನ್ಸೆಪ್ಟ್ ಹೇಳಿದ್ವಿ ಮೇಡಮ್. ಆದ್ರೆ ಅವ್ರಿಗೆ ಅಷ್ಟು ಅದು ಎಕ್ಸಾಕ್ಟ್ ಆಗಿ ತಿಳಿದಿರ್ಲಿಲ್ಲ ಮೇಡಮ್. ಒಂದು ಕೆಲವೊಂದು ನಾಲ್ಕು ಹುಡುಗರಿಗೆ ಮಾತ್ರ ಅರ್ಥ ಆಗಿತ್ತದು, ಇನ್ನು ಉಳಿದ ಹುಡುಗರಿಗೆ ಯಾವುದೇ ರೀತಿ ಅರ್ಥ ಆಗಿರ್ಲಿಲ್ಲ. ಅದನ್ನ ನಾವು ಜಿಯೋಜಿಬ್ರಾ ಫೈಲ್ ಮಾಡಿದಾಗ ಅವ್ರಿಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಮೇಡಮ್. ಅವಾಗ ಹೇಳಿದ್ರೆ ಅವರು ನಮಗೆ ಮೊದಲು ತಿಳಿದಿರ್ಲಿಲ್ರಿ, ಜಿಯೋಜಿಬ್ರಾ ನೋಡಿದ್ಮೇಲೆ ನಮಗೆ ಅರ್ಥ ಆಯ್ತ್ರಿ ಅಂತ ಅವರು ನಮಗೆ ಆನ್ಸರ್ ಕೊಟ್ರು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ನೀವು 10th ಗೆ ಮಾಡಿದ್ರಿ ಅಂತ ಹೇಳಲ್ಲ, ಅದು ಅಲ್ಲಿ ಬೇರೆ ಟಾಪಿಕ್ ಮಾಡಿದ ಸರ್ ಅಥವಾ? ಅದು 10th ಗೆ ಮಾಡ್ಬೇಕಂದ್ರೆ ಮೇಡಮ್ ಇದು ಸೀರೀಸ್ ಎಕ್ಸಾಮ್ ನಡೆದಿದೆ, ಹೀಗಾಗಿ ಅವರಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಓಕೆ ಓಕೆ, ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ಸದಾಶಿವ್ ಸರ್.